ಸ್ನೇಹಿತರೆ, ನಾನಿವತ್ತು ನಿಮಗೊಂದು ಕುತೂಹಲಕಾರಿ ಟಾಪಿಕ್ನ ತೊಗೊಂಬಂದಿದ್ದೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೆ ಕುತೂಹಲ ಮತ್ತೆ ಮತ್ತೆ ಹೆಚ್ಚಾಗ್ತಲೇ ಹೋಗುತ್ತೆ. ದೆವ್ವ ಭೂತ ಪಿಶಾಚಿಗಳ ಬಗ್ಗೆ ನಾವು ಹಲವಾರು ಘಟನೆಗಳನ್ನು ಕೇಳಿದ್ದೇವೆ. ಆದರೆ ಒಂದು ರೈಲು ದೆವ್ವದ ರೈಲಾಗಿದ್ದನ್ನು ಎಲ್ಲಾದರೂ ಕೇಳಿದೆವಾ? ಹೌದು ಗೆಳೆಯರೆ, ಈ ಟ್ರೈನನ್ನು ಗೋಸ್ಟ್ ಟ್ರೈನ್ ಎಂದು ಕರೆಯಲಾಗುತ್ತೆ. ಪ್ರಪಂಚದಾದ್ಯಂತ ಈ ಗೋಸ್ಟ್ ಟ್ರೈನನ್ನು ನೋಡಿರುವ ಹಲವಾರು ಘಟನೆಗಳು ಬೆಳಕಿಗೆ ಬಂದಿವೆ. ಆದರೆ ಈ ರೈಲು ಎಲ್ಲಿಂದ ಬರುತ್ತೆ ಮತ್ತು ಎಲ್ಲಿ ಮಾಯವಾಗಿ ಹೋಗುತ್ತೆ ಎಂಬುದು ಮಾತ್ರ ಯಾರಿಗೂ ತಿಳಿದಿಲ್ಲ. ಕೆಲವರು ಇದನ್ನು ದೆವ್ವದ ಟ್ರೈನ್ ಎಂದು ಕರೆದರೆ, ಕೆಲವರು ಇದನ್ನು ಸಮಯದಲ್ಲಿ ಹಿಂದಕ್ಕೆ ಮುಂದಕ್ಕೆ ಚಲಿಸುವ ಟ್ರೈನ್ ಮೆಷಿನ್ ಆಗಿದೆ ಎನ್ನುತ್ತಾರೆ. ಇನ್ನು ಕೆಲವರು ಇದನ್ನು ಸಮಾನಾಂತರ ಬ್ರಹ್ಮಾಂಡ ಅಥವಾ ಇನ್ನೊಂದು ಆಯಾಮದಿಂದ ಬಂದ ಟ್ರೈನ್ ಆಗಿರಬಹುದು ಎಂದು ಹೇಳುತ್ತಾರೆ. ಹಾಗಾದರೆ ಬನ್ನಿ ಇದರ ಬಗ್ಗೆ ಇನ್ನಷ್ಟು ತಿಳಿಯೋಣ. 1911 ರೋಮನ್ನಿಂದ ಜೆನೆಟ್ಟಿ ಎಂಬ ಟ್ರೈನ್ ಅಲ್ಲಿಯೇ ಹತ್ತಿರವಿದ್ದ ಒಂದು ಹಿಲ್ ಸ್ಟೇಷನ್ಗೆ ಹೊರಟಿತ್ತು. ಆ ಟ್ರೈನ್ನಲ್ಲಿ 106 ಮಂದಿ ಪ್ರಯಾಣಿಕರಿದ್ರು. ಅವರೆಲ್ಲರೂ ಸೈಟ್ ಸೀಯಿಂಗ್ಗಾಗಿ ಆ ಟ್ರೈನ್ನಲ್ಲಿ ಪ್ರಯಾಣ ಬೆಳೆಸಿದ್ರು. ಆ ಟ್ರೈನ್ನೊಳಗೆ ಮೋಜು ಮಸ್ತಿಯಿಂದ ಕೂಡಿದ್ದ ಪ್ರಯಾಣಿಕರು, ತಾವೆಲ್ಲರೂ ಒಂದು ಅಂತ್ಯವಿಲ್ಲದ ನಿರಂತರ ಪ್ರಯಾಣಕ್ಕೆ ಹೊರಟಿದ್ದೇವೆ ಎಂಬ ಅರಿವು ಇರಲಿಲ್ಲ. ತನ್ನ ನಿಗದಿತ ಗುರು ತಲುಪಲು ಆ ಟ್ರೈನ್ಗೆ ಸುಮಾರು 1 ಕಿಲೋಮೀಟರ್ ಉದ್ದದ ಸುರಂಗ ಮಾರ್ಗ ಮೂಲಕವೇ ಸಾಗಿ ಹೋಗಬೇಕಾಗಿತ್ತು. ಆದರೆ ಆಶ್ಚರ್ಯದ ವಿಷಯವೇನೆಂದರೆ, ಆ ಟ್ರೈನ್ ಸುರಂಗದ ಒಂದು ಬದಿಯಿಂದ ಅದರೊಳಗೆ ಹೋಗಿತ್ತೇನೋ ನಿಜ, ಆದರೆ ಸುರಂಗದ ಇನ್ನೊಂದು ತುದಿಯಿಂದ ಆ ಟ್ರೈನ್ ಹೊರಗೆ ಬರಲೇ ಇಲ್ಲ. ಬಹುಶಃ ಆ ಟ್ರೈನ್ ಯಾವುದೋ ತಾಂತ್ರಿಕ ದೋಷದಿಂದಾಗಿ ಸುರಂಗದೊಳಗೆ ಕೆಟ್ಟು ನಿಂತಿರಬೇಕು ಎಂದು ಜನರು ಭಾವಿಸಿದರು. ಇದೇ ಸಂದೇಹದೊಂದಿಗೆ ರೋಮ್ ಪೊಲೀಸರು ಮತ್ತು ರೈಲ್ವೆ ಅಥಾರಿಟಿಯ ಕೆಲವರು ಟ್ರೈನನ್ನು ಹುಡುಕುತ್ತಾ ಸುರಂಗದೊಳಗೆ ಹೊರಟರು. ಒಳಗೆ ಸಾಗುತ್ತಿದ್ದಂತೆ ಕುತೂಹಲ ಭಯ ಹೆಚ್ಚಾಗತೊಡಗಿತು. ಹಾಗೆ ಸಾಗುತ್ತಾ ಆ ಸುರಂಗ ಮಾರ್ಗದ ಇನ್ನೊಂದು ತುದಿಗೆ ತಲುಪಿಯೇ ಬಿಟ್ರು. ಆದರೆ ಆಶ್ಚರ್ಯವೆಂಬಂತೆ ಆ ಸುರಂಗದೊಳಗೆ ಆ ಟ್ರೈನ್ನ ಯಾವುದೇ ಸುಳಿವು ಸಿಗಲಿಲ್ಲ. ಎಲ್ಲರೂ ಈ ಘಟನೆಯಿಂದ ದಂಗಾಗಿ ಹೋಗಿದ್ರು. ಇಷ್ಟು ದೊಡ್ಡ ಟ್ರೈನ್ ಸುರಂಗದಲ್ಲಿ ಎಲ್ಲಿ ಮಾಯವಾಗಿ ಹೋಯಿತೆಂದು ಯಾರಿಗೂ ತಿಳಿಯಲಿಲ್ಲ. ವಿಚಿತ್ರವಾದ ಈ ಘಟನೆಯ ರಹಸ್ಯ ಇನ್ನೂ ಬಿಡಿಸುವ ಮೊದಲ ಹಂತದಲ್ಲಿರುವಾಗಲೇ ರೋಮ್ ರೈಲ್ವೆ ಬಳಿ ಇಬ್ಬರು ವ್ಯಕ್ತಿಗಳು ಬಂದರು. ತಾವು ಅದೇ ಟ್ರೈನಿನ ಪ್ರಯಾಣಿಕರಾಗಿದ್ದೆವು ಎಂದಾಗ ಎಲ್ಲರಿಗೂ ಆಶ್ಚರ್ಯವಾಗಿತ್ತು. ಅವರು ಹೇಳಿದಂತೆ ಆ ಟ್ರೈನ್ ಸುರಂಗದೊಳಗೆ ಹೋಗುವ ಕೆಲ ಕ್ಷಣಗಳ ಮೊದಲೇ ಆ ಟ್ರೈನ್ನಿಂದ ಅವರು ಹೊರಗೆ ಜಿಗಿದಿದ್ರು. ಏಕೆಂದರೆ ತಮ್ಮೊಂದಿಗೆ ಏನೋ ಭಯಾನಕವಾದದ್ದು ನಡೆಯಲಿದೆ ಎಂಬುದು ಅವರಿಗೆ ಮೊದಲೇ ಅರಿವಾಗಿತ್ತು. ಈ ಇಬ್ಬರು ಪ್ರಯಾಣಿಕರ ಹೇಳಿಕೆಯು ಈ ರಹಸ್ಯಮಯ ಟ್ರೈನಿನ ಘಟನೆಯನ್ನು ಮತ್ತಷ್ಟು ರಹಸ್ಯಮಯವಾಗಿ ಮತ್ತು ಕುತೂಹಲಕರನ್ನಾಗಿ ಮಾಡಿಸಿತ್ತು. ಮತ್ತೆ 1926 ಈ ಟ್ರೈನಿನ ಪ್ರಯಾಣಿಕರ ಒಬ್ಬರ ಸಂಬಂಧಿಕರಿಗೆ ಆರ್ಕ್ಯೂ ರೆಕಾರ್ಡ್ನಲ್ಲಿ ಸಿಕ್ಕ ಒಂದು ರಿಪೋರ್ಟ್ ಎಲ್ಲರನ್ನೂ ನಿಬ್ಬೆರಗಾಗಿಸಿತ್ತು. ಈ ರಿಪೋರ್ಟ್ನ ಪ್ರಕಾರ 1845 ಮೆಕ್ಸಿಕೋದ ಒಂದು ಹುಚ್ಚಾಸ್ಪತ್ರೆಯಲ್ಲಿ ಒಂದೇ ಸಲ 104 ಮಂದಿಯನ್ನು ಒಟ್ಟಿಗೆ ದಾಖಲು ಮಾಡಲಾಗಿತ್ತು. ಈ 104 ಮಂದಿ ಯಾರು ಮತ್ತು ಎಲ್ಲಿಂದ ಬಂದಿದ್ರೆಂದು ಯಾರಿಗೂ ತಿಳಿದಿರಲಿಲ್ಲ. ಇನ್ನೊಂದು ಆಶ್ಚರ್ಯದ ವಿಷಯವೇನೆಂದರೆ, ಈ ಎಲ್ಲ 104 ಮಂದಿ ಇಟಾಲಿಯನ್ನವರಾಗಿದ್ದರು. ಅಲ್ಲದೆ ತಾವೆಲ್ಲರೂ ರೋಮನ್ನಿಂದ ಬಂದಿದ್ದೇವೆ ಎಂದು ಅವರು ಹೇಳುತ್ತಿದ್ದರು. ಇವರ ಹೇಳಿಕೆಗೆ ಮತ್ತು ತನಿಖೆಗಳಿಂದ 1911 ಜೆನೆಟ್ಟಿ ಟ್ರೈನಿನ ಪ್ರಯಾಣಿಕರಿಗೆ ಇದು ತಾಳೆಯಾಗುತ್ತಿತ್ತು. ಆದರೆ 1911 ಘಟಿಸಿದ ಆ ಘಟನೆಯಲ್ಲಿ ಶಾಮೀಲಾಗಿದ್ದಾರೆ ಎನ್ನಲಾದ ಆ 104 ಮಂದಿ ಪ್ರಯಾಣಿಕರು 1845 ಒಂದು ಹುಚ್ಚು ಆಸ್ಪತ್ರೆಯಲ್ಲಿ ಸೇರಲು ಹೇಗೆ ಸಾಧ್ಯ? ಇಲ್ಲಿ ಇನ್ನೊಂದು ಆಶ್ಚರ್ಯಕರ ಸಂಗತಿ ಏನೆಂದರೆ, ಈ 104 ಜನರ ಪ್ರಕಾರ ಅವರೆಲ್ಲರೂ ಇಟಲಿಯ ರೋಮನ್ನಿಂದ ಮೆಕ್ಸಿಕೋವರೆಗೆ ಒಂದು ಟ್ರೈನಿನ ಮೂಲಕ ಬಂದಿದ್ದಾರೆ ಎಂದಾಗಿದೆ. ಗೆಳೆಯರೆ, ನಿಮಗೆ ಇದು ತಿಳಿದು ಆಶ್ಚರ್ಯವಾಗಬಹುದು. ಹೌದು, ಅದೇನೆಂದರೆ ರೋಮನ್ನಿಂದ ಮೆಕ್ಸಿಕೋಗೆ ಇರುವ ದೂರ 10,234 ಕಿಲೋಮೀಟರ್ ಆಗಿದೆ. ಅಲ್ಲದೆ ಈ ಎರಡೂ ದೇಶಗಳ ನಡುವೆ ವಿಶಾಲವಾದ ಸಾಗರವಿದೆ. ಹೀಗಿರುವಾಗ ಈ ಟ್ರೈನ್ ಸಮುದ್ರದ ಮೂಲಕ ಇಷ್ಟು ದೂರವನ್ನು ಕ್ರಮಿಸಲು ಹೇಗೆ ಸಾಧ್ಯ? ಈ 104 ಮಂದಿ ಪ್ರಯಾಣಿಕರ ಹೇಳಿಕೆಯು ತನಿಖೆಯ ವೇಳೆಯಲ್ಲಿ ರೋಮನ್ನಿಂದ ಮೆಕ್ಸಿಕೋಗೆ ಬಂದ ಹಡಗು ಮತ್ತು ಅದರಲ್ಲಿದ್ದ ಪ್ರಯಾಣಿಕರ ವಿವರಗಳನ್ನು ಕಲೆ ಹಾಕಿದಾಗ
ಸಿಕ್ಕ ಆ ಲಿಸ್ಟ್ನಲ್ಲಿ ಈ 104 ಮಂದಿಯಲ್ಲಿನ ಯಾರೊಬ್ಬರ ಹೆಸರು ಕೂಡ ಇರಲಿಲ್ಲ. ಹಾಗಾದ್ರೆ ಮೆಕ್ಸಿಕೋಗೆ ಆ ಹುಚ್ಚಾಸ್ಪತ್ರೆಯಲ್ಲಿ ಒಂದೇ ಸಲ ಸೇರಿದ, ಒಂದೇ ಭಾಷೆ ಮಾತನಾಡುವ, ಒಂದೇ ದೇಶದ 104 ಮಂದಿ ಬಂದಿದ್ದಾದರೂ ಎಲ್ಲಿಂದ? ಗೆಳೆಯರೆ, ಈ 104 ಮಂದಿಯಲ್ಲಿ ಒಬ್ಬನ ಬಳಿ ಈ ಟೊಬ್ಯಾಕೋ ಬಾಕ್ಸ್ ಕೂಡ ಇತ್ತು. ಈ ಬಾಕ್ಸ್ನಲ್ಲಿ ಟೊಬ್ಯಾಕೋ ಕಂಪನಿಯ ಹೆಸರಿನ ಮೇಲೆ 1907 ಎಂದು ಬರೆಯಲಾಗಿತ್ತು. 1845 ಸಿಕ್ಕ ಸಿಗರೇಟಿನ ಬಾಕ್ಸಿನ ಮೇಲೆ 1907 ಏಕೆ ಬರಲಾಗಿತ್ತು ಎಂದು ಅಲ್ಲಿನ ಪೊಲೀಸರಿಗೆ ಗೊಂದಲ ಉಂಟು ಮಾಡಿತ್ತು. ಈ ಬಾಕ್ಸ್ ಇಂದಿಗೂ ಮೆಕ್ಸಿಕೋ ವಶದಲ್ಲಿದೆ. ಗೆಳೆಯರೆ, ಹಾಗಾದ್ರೆ ಈ ಮಿಸ್ಟೀರಿಯಸ್ ಟ್ರೈನ್ ಆ ಸುರಂಗದಿಂದ ಎಲ್ಲಿ ಮಾಯವಾಗಿ ಹೋಯಿತು ಎಂದು ಬಹುದೊಡ್ಡ ರಹಸ್ಯವಾಗಿ ಉಳಿದು ಹೋಯಿತು. ಆದರೆ ಈ ಗೋಸ್ಟ್ ಟ್ರೈನ್ ಹಲವಾರು ಸಲ ರಷ್ಯಾ, ಇಂಡಿಯಾ, ಜರ್ಮನಿ, ಇಟಲಿ ಹಾಗೂ ರೊಮೋನಿಯಾದ ಹಲವಾರು ಕಡೆಗಳತ್ತ ಮತ್ತೆ ಮತ್ತೆ ಕಂಡುಬಂದಿದೆ. ಹಲವಾರು ಪ್ರತ್ಯಕ್ಷದರ್ಶಿಗಳ ಪ್ರಕಾರ ಅವರು ಕಂಡ ಆ ರಹಸ್ಯಮಯ ಟ್ರೈನ್ ಒಮ್ಮೆಲೇ ಸಡನ್ ಆಗಿ ಅವರ ಮುಂದೆ ಪ್ರತ್ಯಕ್ಷವಾಗಿ ಬಿಡುತ್ತಿತ್ತು. ಅಲ್ಲದೆ ಆ ಟ್ರೈನಿನಲ್ಲಿ 3 ಕಂಪಾರ್ಟ್ಮೆಂಟ್ಗಳು ಇದ್ದವು. ಆ ಕಂಪಾರ್ಟ್ಮೆಂಟ್ಗಳನ್ನು ಕಬ್ಬಿಣದ ದಪ್ಪ ಮತ್ತು ಉದ್ದನೆಯ ಪೈಪ್ನಿಂದ ಜೋಡಿಸಲಾಗಿತ್ತು. ದೇಶದ ಹಲವಾರು ಕಡೆಯಲ್ಲಿ ಈ ಟ್ರೈನನ್ನು ಕಂಡ ಪ್ರತ್ಯಕ್ಷದರ್ಶಿಗಳ ಹೇಳಿಕೆ ಬಹಳಷ್ಟು ತಾಳೆಯಾಗುತ್ತದೆ. ಇದರಿಂದಾಗಿ ಪ್ರಪಂಚದ ಎಲ್ಲಾ ಕಡೆಗಳಲ್ಲಿ ಕಾಣಸಿಗುವ ಆ ರಹಸ್ಯಮಯ ಟ್ರೈನ್ ಒಂದೇ ಆಗಿದೆ ಎಂಬುದು ಸಾಬೀತಾಗಿದೆ. 1991 ಪೋರ್ಟೋವಾದಲ್ಲಿ ಈ ಗೋಸ್ಟ್ ಟ್ರೈನ್ ಕಾಣಸಿಕ್ಕಾಗ ಅಲ್ಲಿಯೇ ಇದ್ದ ಒಬ್ಬ ಪ್ಯಾರಾನಾರ್ಮಲ್ ಇಂಗ್ಲಿಷ್ ಥಿಯೇಟರ್ ಈ ಟ್ರೈನನ್ನು ಹತ್ತಿಯೇ ಬಿಟ್ಟ. ಹಾಗೆಯೇ ಈ ಟ್ರೈನನ್ನು ಹತ್ತಿದ ಆ ವ್ಯಕ್ತಿ ಇಂದಿಗೂ ವಾಪಸ್ಸಾಗಿಲ್ಲ. ಈಗ ಆ ಸುರಂಗ ಮಾರ್ಗದ ಎರಡು ತುದಿಗಳನ್ನು ರೋಮ್ ರೈಲ್ವೆಯು ಬಂದ್ ಮಾಡಿದೆ. ಗೆಳೆಯರೆ, ನಿಮಗೇನನಿಸುತ್ತೆ, ಇದೊಂದು ದೆವ್ವದ ಘಟನೆಯಾಗಿತ್ತೆ ಅಥವಾ ಈ ಟ್ರೈನ್ ಸಮಯದ ಪರಿಧಿಯಲ್ಲಿ ಸಿಲುಕಿ ಅತ್ತಿಂದಿತ್ತ ಇತ್ತಿಂದತ್ತ ಸುತ್ತಾಡುತ್ತಿದೆಯೇ? ತಪ್ಪದೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ಗೆ ತಿಳಿಸಿ. ಹೆಚ್ಚಿನ ಕುತೂಹಲಕಾರಿ ವಿಡಿಯೋಗಳಿಗಾಗಿ ಕರ್ನಾಟಕ ಟೈಮ್ಸನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.